ಕರ್ಣನ ಮೃತ್ಯುವಿನ ಸಮಯದಲ್ಲಿ ಯಾವ ಕಾರಣಕ್ಕೆ ಪರಶುರಾಮರು ಯುದ್ಧ ಭೂಮಿಗೆ ಬಂದರು ನೀವು ನೋಡ್ತಾ ಇದ್ದೀರಾ ಇನ್ಫೋ ಚಾಣಕ್ಯ ನೀವು ಇದೇ ಮೊದಲ ಬಾರಿಗೆ ನಮ್ಮ ಚಾನೆಲ್ ಗೆ ಭೇಟಿ ನೀಡಿದರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ದಾನವೀರ ಶೂರ ಕರ್ಣನಿಲ್ಲದ ಮಹಾಭಾರತವನ್ನ ಕಲ್ಪನೆಯಲ್ಲಿ ಊಹಿಸಿಕೊಳ್ಳುವುದು ಕೂಡ ಅಸಾಧ್ಯ ಹಾಗೆ ನಾವು ಈ ಮಾತನ್ನು ಮರೆಯುವಂತಿಲ್ಲ ಕರ್ಣನು ಕೌರವರ ಸೇನಾಧಿಪತಿ ಈತ ಪಾಂಡವರಲ್ಲಿ ಅತ್ಯಂತ ಪ್ರಭಾವಶಾಲಿ ಯೋಧನಾದ ಅರ್ಜುನನಿಗಿಂತ ಶ್ರೇಷ್ಠ ಧನುರ್ಧಾರಿಯೂ ಕೂಡ ಹೌದು ಈತನ ಪ್ರಶಂಸೆಯನ್ನ ಸ್ವಯಂ ಭಗವಾನ್ ಶ್ರೀಕೃಷ್ಣರೇ ಮಾಡಿದ್ದರು ಅದರ ಜೊತೆಗೆ ಕರ್ಣನು ಬಹುದೊಡ್ಡ ದಾನವೀರನಾಗಿದ್ದನು ಹಿಂದೂ ಮುಂದು ನೋಡದೆ ಯುದ್ಧದ ಪರಿಣಾಮವನ್ನು ಅರಿತಿದ್ದರೂ ಕೂಡ ತನ್ನ ಕವಚ ಕುಂಡಲವನ್ನ ದಾನವಾಗಿ ಕೊಡುತ್ತಾನೆ ಸ್ನೇಹಿತರೆ ಕೆಲವೊಂದು ತಪ್ಪು ನಿರ್ಧಾರಗಳು ನಮ್ಮ ಜೀವನಕ್ಕೆ ಬಹುದೊಡ್ಡ ಏಟನ್ನ ಕೊಡುತ್ತದೆ ಎಂದು ಅದರಂತೆ ಕರ್ಣನು ದುರ್ಯೋಧನನೊಂದಿಗೆ ಮಿತ್ರತ್ವ ಮಾಡಿದ್ದು ಈ ಕಾರಣಕ್ಕೆ ಕರ್ಣನು ಕೆಲವೊಂದು ಮಹಾಪ್ರಮಾದವನ್ನು ಮಾಡಿದ ಇದರ ಪರಿಣಾಮವನ್ನು ಯುದ್ಧಭೂಮಿಯಲ್ಲಿ ಕರ್ಣನು ಅನುಭವಿಸಬೇಕಾಯಿತು ಇದು ಅವನ ಅಂತ್ಯಕ್ಕೂ ಕೂಡ ನಾಂದಿ ಹಾಡಿತು ಬನ್ನಿ ತಿಳಿದುಕೊಳ್ಳೋಣ ಕರ್ಣನ ಅಂತ್ಯದ ಸಮಯದಲ್ಲಿ ಆತನ ಪ್ರಾಣ ಪಕ್ಷಿಯು ಹಾರುವ ಸಮಯದಲ್ಲಿ ಕರ್ಣನ ಗುರುವಾದ ಪರಶುರಾಮರು ರಣಭೂಮಿಗೆ ಯಾವ ಕಾರಣಕ್ಕಾಗಿ ಬಂದರು ಕರ್ಣನಿಗೆ ಶಾಪವನ್ನು ಕೊಟ್ಟಿದ್ದು ನಾವು ಅರಿತಿದ್ದೇವೆ ಕರ್ಣನು ಗುರು ದ್ರೋಣರ ಬಳಿ ವಿದ್ಯೆ ಕಲಿಯಲೆಂದು ಹೋದಾಗ ಗುರು ದ್ರೋಣರು ಶಿಕ್ಷಣವನ್ನು ಕೊಡಲು ನಿರಾಕರಿಸಿದರು ನಂತರ ಕರ್ಣನು ಪರಶುರಾಮರ ಬಳಿ ಹೋಗಿ ತಾನು ಬ್ರಾಹ್ಮಣ ಹುಡುಗ ತನಗೆ ಶಿಕ್ಷಣ ನೀಡಿ ಎಂದಾಗ ಪರಶುರಾಮರು ಒಪ್ಪಿಕೊಂಡು ಶಿಕ್ಷಣ ಪ್ರಾಪ್ತಿ ಮಾಡುತ್ತಾರೆ ನಂತರ ಸತ್ಯ ತಿಳಿದಾಗ ಕರ್ಣನು ಬ್ರಾಹ್ಮಣ ಹುಡುಗನಲ್ಲ ಸೂತಪುತ್ರನೆಂದು ತಿಳಿದಾಗ ಕರ್ಣನು ಸುಳ್ಳನ್ನು ಹೇಳಿದ್ದಕ್ಕಾಗಿ ಆತನಿಗೆ ಪರಶುರಾಮರು ಶಾಪವನ್ನು ಕೊಡುತ್ತಾರೆ ಅದುವೇ ಕರ್ಣನ ಸಂದಿಗ್ಧ ಸಮಯದಲ್ಲಿ ಕರ್ಣನಿಗೆ ಪ್ರಾಪ್ತಿಯಾದ ಸಂಪೂರ್ಣ ವಿದ್ಯೆಯು ಮರೆತು ಹೋಗಬೇಕೆಂದು ಅದೇ ರೀತಿಯಲ್ಲಿ ಆ ಒಂದು ದಿನ ಬರುತ್ತದೆ ಕರ್ಣನ ರಥದ ಚಕ್ರವು ಕೆಸರಿನಲ್ಲಿ ಸಿಲುಕುತ್ತದೆ ಅದನ್ನು ಎತ್ತುವಾಗ ಕರ್ಣನು ಕಲಿತ ವಿದ್ಯೆಯನ್ನು ನೆನಪಿಸಿಕೊಳ್ಳಲು ಮುಂದಾದಾಗ ಕರ್ಣನಿಗೆ ವಿದ್ಯೆ ನೆನಪಿಗೆ ಬರುವುದೇ ಇಲ್ಲ ಈ ಸಮಯದಲ್ಲಿ ಶ್ರೀಕೃಷ್ಣರು ಅರ್ಜುನನಿಗೆ ತಿಳಿಸುತ್ತಾರೆ ಕರ್ಣನ ವಧೆ ಮಾಡೆಂದು ಅದರಂತೆ ಅರ್ಜುನನು ಕರ್ಣನನ್ನು ವಧಿಸುತ್ತಾರೆ ರಣಭೂಮಿಯಲ್ಲಿ ಕರ್ಣನು ಕೊನೆಯ ಕ್ಷಣಗಳನ್ನು ಎಣಿಸುವಾಗ ರಣಭೂಮಿಗೆ ಕರ್ಣನ ಗುರುಗಳಾದ ಪರಶುರಾಮರು ಬಂದು ಕರ್ಣನ ಬಳಿ ಬರುತ್ತಾರೆ ಬಂದು ಕರ್ಣನಿಗೆ ಈ ವಿಷಯವನ್ನು ಹೇಳುತ್ತಾರೆ ಈ ದಿನಕ್ಕಾಗಿ ನಾನು ನಿನಗೆ ಶಾಪವನ್ನು ಕೊಟ್ಟೆ ಹೇ ಪುತ್ರ ಯುದ್ಧದಲ್ಲಿ ನಿನಗೆ ವಿಜಯ ದೊರೆಯುವುದರಿಂದ ನಿನಗೆ ಏನೂ ದೊರೆಯುವುದಿಲ್ಲ ವಿಜಯದ ಸಂಪೂರ್ಣ ಅಧಿಕಾರ ಇರುವುದು ಪಾಂಡವರಿಗೆ ಮಾತ್ರ ವಾಸುದೇವರಿದ್ದಾಗಲೂ ನೀನು ಯುದ್ಧವನ್ನು ಗೆದ್ದರೆ ನೀನು ಕಂಗಾಲಾಗುತ್ತೀಯ ಪಾಂಡವರಿಗೆ ಮಾತ್ರ ಈ ಗೆಲುವಿನ ಅಧಿಕಾರ ಇರುವುದು ನೀನು ಈ ವಿಜಯಕ್ಕೆ ಸಕ್ಷಮನಲ್ಲ ಈ ಕಾರಣಕ್ಕೆ ನೀನು ಇದನ್ನು ನಿನ್ನ ಭಾಗ್ಯವೆಂದು ಭಾವಿಸು ಅಭಿಮನ್ಯುವಿನ ಹತ್ಯೆಯಲ್ಲಿ ನೀನು ಕೂಡ ಭಾಗಿಯಾಗಿದ್ದೆ ಇದರಿಂದ ನೀನು ದುರ್ಯೋಧನನ ತಂತ್ರದಿಂದ ಮುಕ್ತನಾಗಿರಲಿಲ್ಲ ಎಲ್ಲ ಅರಿತಿದ್ದರೂ ಕೂಡ ನೀನು ಅಜ್ಞಾತನಾಗಬೇಡ ಹೇ ಪುತ್ರ ನನ್ನ ಆಶೀರ್ವಾದದ ಕೃಪೆಗೆ ಪಾತ್ರನಾಗು ಒಂದನ್ನು ನೆನಪಿನಲ್ಲಿ ಇಟ್ಟುಕೋ ಮೃತ್ಯುಲೋಕ ಅಥವಾ ಸ್ವರ್ಗಲೋಕ ಅಲ್ಲಿ ವೀರ ಮಹಾವೀರರ ಸಭೆಯಲ್ಲಿ ನಿನ್ನ ಹೆಸರನ್ನ ಹೇಳಿದಾಗ ಎಲ್ಲ ವೀರರು ಎದ್ದು ನಿಂತು ನಿನ್ನನ್ನು ಕುರಿತಾಗಿ ಜೈಕಾರವನ್ನು ಹಾಕುತ್ತಾರೆ ದ್ವಾಪರ ಯುಗದಿಂದ ಕಲಿಯುಗದ ಅಂತ್ಯದ ತನಕ ನಿನ್ನ ವಿಜಯಗಾಥೆ ನಿನ್ನ ಕೀರ್ತಿ ಸ್ಮರಣೆಗೆ ಒಳಪಡುತ್ತದೆ ನಿನ್ನ ಹೆಸರನ್ನು ಕೇಳಿದ ಪ್ರತಿಯೊಬ್ಬರೂ ನಿನ್ನ ಬಗ್ಗೆ ಮೆಚ್ಚುತ್ತಾರೆ ಜೈಕಾರ ಹಾಕುತ್ತಾರೆ ಇದು ಕರ್ಣನಿಗೆ ಪರಶುರಾಮರಿಂದ ಸಿಕ್ಕ ಶಾಪ ಮತ್ತು ಹೊಗಳಿಕೆಯ ಮಾತಾಗಿತ್ತು ನಿಮಗೆ ಕರ್ಣನ ಬಗ್ಗೆ ಏನು ಅನಿಸುತ್ತದೆ ಅಲ್ಲದೆ ಪರಶುರಾಮರು ಕರ್ಣನ ಬಗ್ಗೆ ಹೇಳಿದ್ದು ಸರಿನಾ ಕಮೆಂಟ್ ಮಾಡಿ ತಿಳಿಸಿ ಈ ವಿಡಿಯೋದ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ನಲ್ಲಿ ತಿಳಿಸಿ ಅಂತ ಹೇಳ್ತಾ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬರ್ ಆಗಿ ಅಂತ ಹೇಳ್ತಾ ಧನ್ಯವಾದಗಳು